ತಿಮ್ಮನ ರತ್ನಾಕರ್ ಅವರು ತಮಗೆ ಭೇಟಿಯಾಗಿದ್ದಾರೆ. ಮಾಜಿ ಸಚಿವ ಅರ್ಗ ಜ್ಞಾನಾನಂದ ವಿರುದ್ಧ ತನಿಖೆ ನಡೆಸಬೇಕು, SIT ರಚನೆ ಮಾಡಬೇಕು ಅನ್ನೋ ಒತ್ತಾಯ ಅವ್ರದ್ದಾಗಿತ್ತು. ಭೇಟಿ ಮಾಡ್ತೀನಿ, ಭೇಟಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ವಿಷಯ, ಭೇಟಿ ಮಾಡಿದ್ಮೇಲೆ ವಿಷಯ ಗೊತ್ತಾಗೋದು, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ಮೇಲೆ. ರಾಜ್ಯಪಾಲರು ಮತ್ತೆ ಪದೇ ಪತ್ರಗಳು ಸರ್ಕಾರಕ್ಕೆ ಬರೀತಾ ಇದಾರೆ, ವಿವರಣೆಗಳು ಕೇಳ್ತಾ ಇದಾರೆ, ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರದ ಬಗ್ಗೆಯೂ ಕೂಡ ವಿವರಣೆ ಕೇಳಿದ್ದಾರೆ. ನೋಡಿ, ರಾಜ್ಯಪಾಲರು ಅವರದು ಅತ್ಯಂತ ಜವಾಬ್ದಾರಿಯುತವಾದ ಗೌರವಯುತವಾದಂಥ ಸ್ಥಾನ. ನಮ್ಮ ಸಂವಿಧಾನದಲ್ಲಿ ಅವರಿಗೆ ಒಂದು ಸ್ಥಾನವನ್ನು, ಸಂವಿಧಾನ ರಕ್ಷಣೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ಅವರು ಸಂವಿಧಾನದ ಆಶಯಗಳನ್ನು, ಸಂವಿಧಾನದ ಪ್ರೊವಿಷನ್ಸನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ದಿನನಿತ್ಯ ಆಡಳಿತ ಮಾಡೋದಕ್ಕೆ ಎಕ್ಸಿಕ್ಯೂಟಿವ್ ಪವರು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಇರುತ್ತೆ. ಇದು ಇಟ್ಸ್ ಆಲ್ ವೆಲ್ ಡಿಫೈನ್ಡ್, ಯಾರಿಗೂ ಕನ್ಫ್ಯೂಷನ್ ಇಲ್ಲ. ಆದರೆ ಇತ್ತೀಚೆಗೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಒಬ್ಬ ರಾಜ್ಯಪಾಲರು ದಿನನಿತ್ಯದ ಆಡಳಿತ ಬಗ್ಗೆ ಮಾಹಿತಿಯನ್ನು ಕೇಳುವಂಥದ್ದಾಗಲಿ ಅಥವಾ ಅದಕ್ಕೆ ಇಂಟರ್ಫಿಯರ್ ಆಗುವಂಥದ್ದಾಗಲಿ ನಾವೆಲ್ಲೂ ಕೇಳೇ ಇಲ್ಲ. ಇತಿಹಾಸದಲ್ಲಿ ಯಾವುದೇ ರಾಜ್ಯಪಾಲರು ಕರ್ನಾಟಕದಲ್ಲಿ, ನಾವಂತೂ ಈಗ, ನಾನು ಈಗಾಗಲೇ 35 ವರ್ಷ ರಾಜಕಾರಣದಲ್ಲಿ, ಇಲ್ಲಿಯವರೆಗೂ ಅನೇಕ ಜನ ಗವರ್ನರ್ಗಳನ್ನು, ಮುಖ್ಯಮಂತ್ರಿಗಳನ್ನು ನಾವೆಲ್ಲ ರಾಜ್ಯದಲ್ಲಿ ನೋಡಿದ್ದೇವೆ. ಆದರೆ ಇಂತಹ ಸಂದರ್ಭ ಯಾವತ್ತೂ ಕೂಡ ಬಂದಿರಲಿಲ್ಲ. ಗೌರವಾನ್ವಿತ ರಾಜ್ಯಪಾಲರು ಪ್ರತಿನಿತ್ಯವೂ ಸರ್ಕಾರದ ಕೆಲಸಗಳ ಬಗ್ಗೆ ಅಥವಾ ಕೆಲಸ ತೀರ್ಮಾನಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದು ಉದಾಹರಣೆಯೇ ಇಲ್ಲ. ಯಾವಾಗಾದರೂ ಒಂದು ಸಾರಿ ಮುಖ್ಯಮಂತ್ರಿಗಳು ಹೋಗಿ ಬ್ರೀಫ್ ಮಾಡೋರು, ಚೀಫ್ ಸೆಕ್ರೆಟರಿ ಹೋಗಿ ಬ್ರೀಫ್ ಮಾಡೋರು, ಅಥವಾ ಕಾನೂನು ಸುವ್ಯವಸ್ಥೆಯ ವಿಚಾರ ಬ್ರೀಫ್ ಮಾಡೋರು, ಅವರಿಗೆಲ್ಲ ಹಕ್ಕು ಇದೆ. ಸಂಬಂಧಪಟ್ಟ ಸಚಿವರನ್ನು ಕರೆದು ಅವರು ಕೇಳ್ಕೊಳ್ಬೋದು ವಿಚಾರವನ್ನು. ಆದರೆ ದಿನನಿತ್ಯ ಪತ್ರ ಬರೆದು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ಲಿಗೆ, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸಿಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ ಅಂತ ಹೇಳಿ ಅನಿಸುತ್ತೆ. ಆಮೇಲೆ ಜೊತೆಗೆ ಒಂದು ಒಂದು ರಿಲೇಷನ್ಶಿಪ್ ಇರುತ್ತೆ. ದೇರ್ ಈಸ್ ಎ ಗವರ್ನರ್ ಆ್ಯಂಡ್ ಗೌರ್ಮೆಂಟ್, ದೇರ್ ಈಸ್ ಎ ರಿಲೇಷನ್ಶಿಪ್, ಎ ಗುಡ್ ರಿಲೇಷನ್ಶಿಪ್. ಆಗ ತಾನೇ ನಾವು ಜನಗಳ ಕೆಲಸ ಮಾಡೋದಕ್ಕೆ, ರಾಜ್ಯದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಬೇರೆ ಬೆಳವಣಿಗೆಗಾದರೆ ಅಷ್ಟು ಸ್ಮೂತಾಗಿ ಆಗೋದಿಲ್ಲ. ಅದರಿಂದ ರಿಸ್ಟ್ರೈಂಟ್ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ. ಅದನ್ನು ನಾವು ಕೂಡ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ, ಮತ್ತೆ ಮುಂದೆ ಏನು ತೀರ್ಮಾನ ತಗೋಬೇಕೋ ತಗೊಳ್ತೇವೆ. ಉತ್ತರ ಕೊಡಬೇಕಾದ ಅನಿವಾರ್ಯತೆ ಇದೆ ಸರ್ಕಾರಕ್ಕೆ? ಹಾಗೇನಿಲ್ಲ. ಯಾವುದನ್ನ ಉತ್ತರ ಕೊಡಬೇಕೋ ಅದನ್ನ ಖಂಡಿತವಾಗಿ ಉತ್ತರ ಕೊಡ್ತೇವೆ. ಯಾವುದನ್ನ ಉತ್ತರ ಕೊಡಬಾರ್ದು ಅದು ಅನಿವಾರ್ಯತೆ ಇಲ್ಲದೆ ಇದ್ರೆ ಉತ್ತರ ಕೊಡೋದಿಲ್ಲ. ಇಫ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ವಿಲ್ ನಾಟ್ ರಿಪ್ಲೈ. ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ. ಯಾವುದನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಅದು ವೆಲ್ ಡಿಫೈನ್ಡ್ ಇದೆ, ಅದ್ರ ಬಗ್ಗೆ ಕೊಡ್ತೇವೆ. ಕವತಿ ಬಗ್ಗೆ ಕೊಡ್ತೀರಾ ಸರ್? ಅದನ್ನ ನೋಡ್ಬೇಕು, ಚರ್ಚೆ ಮಾಡ್ತೀವಿ. ಗೊತ್ತಿಲ್ಲ, ಇನ್ನೂ ಕೂಡ ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಅವಶ್ಯಕತೆ ಬಂದರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅದನ್ನ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯಪಾಲರು ಈ ರೀತಿ ನಡ್ಕೊಳ್ಳೋದಕ್ಕೆ ಏನ್ ಕಾರಣ ಸರ್? ಗೊತ್ತಿಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ. ರಾಜ್ಯಪಾಲರ ನಿರ್ಣಯ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರಿ ರಾಜ್ಯಾದ್ಯಂತ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದನ್ನ, ಸೊ ಅದನ್ನೇನಾದ್ರೂ ಗೊತ್ತಿಲ್ಲ. ಅದನ್ನ ನಾವು ಅವ್ರು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ವರದಿ ಇಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ. ನೀವು ಏಕಾಏಕಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ, ಚುನಾಯಿತ ಮುಖ್ಯಮಂತ್ರಿಗೆ ಶೋಕಾಸ್ ಮಾಡ್ತೀರಿ ಅನ್ನೋದು ತಪ್ಪು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದೋ. ನಾವು ಸುಮ್ಮನೆ ಏನು ಮಾಡಿರಲಿಲ್ಲ. ಅವರು ತನಿಖೆ ಮಾಡಿ ಆ ತನಿಖೆಯಲ್ಲಿ ಅಥವಾ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರಿದ್ದು ಅಥವಾ ಅವ್ರ ಮೇಲೆ ಅಪಾದನೆ ಇದ್ದರೆ ಅವ್ರು ಮಾಡೋದು ಸರಿ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಆದರೆ ಯಾವುದೇ ವರದಿ ಇಲ್ಲ, ಆಮೇಲೆ ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ,
ಅದರ ವರದಿ ಇಲ್ಲ. ಅದು ಅದು ಯಾರೋ ಒಬ್ಬರು ನಿಮಗೆ ಮೇನೆ ರೆಪ್ರೆಸೆಂಟೇಷನ್ ಕೊಟ್ಟರು ಅಂತ ಹೇಳಿದ ಕ್ಷಣಕ್ಕೇನೆ ವಿದೌಟ್ ವೆರಿಫಿಕೇಶನ್ನು ನೀವು ಕೊಡೋದು ತಪ್ಪು ಅಂತ ನಾವು ಪ್ರತಿಭಟನೆ ಮಾಡಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.